ನಿಜಕ್ಕೂ ಅದು ಮೈಸೂರು ಸಂಸ್ಥಾನದ ಅರಸರಿಗೆ ಕಷ್ಟದ ಸಮಯವಾಗಿತ್ತು. KRS ಅಣೆಕಟ್ಟೆ ನಿರ್ಮಿಸಲು ಹಣದ ಕೊರತೆಯುಂಟಾಗಿತ್ತು. ಏನಾದರೂ ಮಾಡಿ KRS ಡ್ಯಾಂ ನಿರ್ಮಿಸಲೇಬೇಕು ಎಂಬುದು ನಾಲ್ವಡಿ ಕೃಷ್ಣರಾಜ ಒಡೆಯರ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವರ ಕನಸಾಗಿತ್ತು. ಹಣದ ಅಭಾವದಿಂದ ಅಣೆಕಟ್ಟೆ ನಿರ್ಮಾಣದ ಕಾರ್ಯ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಚಿಂತಾಕ್ರಾಂತರಾಗಿ ಕುಳಿತರು. ಇಂತಹ ಕಷ್ಟಕಾಲದಲ್ಲಿ ಅರಸರ ಸಹಾಯಕ್ಕೆ ಬಂದವರು ಅವರ ಧರ್ಮಪತ್ನಿ ಪ್ರತಾಪ ಕುಮಾರಿ. ಆಗ ಮಹಾರಾಣಿ ರಾಜರಿಗೆ ಒಂದು ಉಪಾಯ ನೀಡಿದರು. ನಮ್ಮಲ್ಲಿರುವ ಆಭರಣಗಳನ್ನು ಮಾರಿ ಅದರಿಂದ ಬಂದ ಹಣವನ್ನು ಅಣೆಕಟ್ಟೆ ನಿರ್ಮಾಣಕ್ಕೆ ಬಳಸಿ ಎಂದು ಹೇಳಿದರು. ಈ ಮಾತಿನಿಂದ ಸಮಾಧಾನಗೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಅರಮನೆಯಲ್ಲಿದ್ದ ಆಭರಣಗಳನ್ನು ಮಾರಿ ಅದರಿಂದ ಬಂದ ಹಣವನ್ನು ಅಣೆಕಟ್ಟೆ ನಿರ್ಮಾಣಕ್ಕೆ ವಿನಿಯೋಗಿಸಿದರು. ನಾಡಿನ ಮತ್ತು ಪ್ರಜೆಗಳ ಒಳಿತಿಗಾಗಿ ತಮ್ಮ ಒಡವೆಗಳನ್ನೇ ಮಾರಲು ಸಹಕರಿಸಿದ ಮಹಾರಾಣಿ ಪ್ರತಾಪ ಕುಮಾರಿ ಅವರದ್ದು ಎಂತಹ ಉದಾತ್ತ ಮನೋಭಾವ ಅಲ್ಲವೇ.